ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್. ನಾನು ಸಚಿನ್ ಹೆಮ್ಮಕ್ಕಿ. ಅಭಿಮಾನಿಯೊಬ್ಬ ದೇವರ ಜಗಲಿ ಮೇಲೆ ಶಾಸಕ ಬಸವರಾಜ ದಡೇಸೂಗೂರು ಫೋಟೋವನ್ನು ಕಾಣುವ ಹಾಗೆ ಮೊಬೈಲ್ ಇಟ್ಟು ಪೂಜೆ ಮಾಡಿರುವಂತಹ ಪ್ರಸಂಗ ಬೆಳಕಿಗೆ ಬಂದಿದೆ. ಅಂದಹಾಗೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಕ್ಷೇತ್ರದ ಕಾರಟಗಿ ತಾಲೂಕಿನ ಎನ್ ಬಸವಣ್ಣ ಕ್ಯಾಂಪ್ ಯುವಕ ಮಲ್ಲಿಕಾರ್ಜುನ ನಾಯಕ್ ಪೂಜೆ ಸಲ್ಲಿಸಿದ ಅಭಿಮಾನಿಯಾಗಿದ್ದಾನೆ. ಏನೋ ಶಾಸಕ ಬಸವರಾಜ ದಡೇಸೂಗೂರು ಫೋಟೋವಿಟ್ಟು ಮುಂದಿನ ಚುನಾವಣೆಯಲ್ಲಿ ಶಾಸಕರಾಗಿ ಮರು ಆಯ್ಕೆಯಾಗಿ ಮುಂದಿನ ಬಾರಿ ಮಂತ್ರಿಗಿರಿ ಸಿಗಬೇಕು ಅಂತ ಹರಕೆ ಹೊತ್ತಿದ್ದಾನಂತೆ. ಇಲ್ಲೊಬ್ಬ ಭೂಪ ಇಬ್ಬರು ಯುವತಿಯರನ್ನ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡಿದ್ದು ಇದನ್ನು ಪ್ರಶ್ನಿಸಿದ ಪ್ರೇಯಸಿಯರ ಪೋಷಕರಿಗೆ ಶಾಕಿಂಗ್ ಉತ್ತರ ಕೊಟ್ಟಿದ್ದಲ್ಲದೆ ಒಬ್ಬಳ ಸಾವಿಗೂ ಕಾರಣವಾಗಿದ್ದಾನೆ. ಸದ್ಯ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಆಂಜನೇಯಪುರ ಗ್ರಾಮದ ಸಿದ್ದಪ್ಪ ಸ್ವಾಮಿ ಅಲಿಯಾಸ ಉಪೇಂದ್ರ ಇಬ್ಬರೊಂದಿಗೆ ಪ್ರೀತಿ ಮಾಡ್ತಾ ಇದ್ದ ಭೂಪನಾಗಿದ್ದು ಇದೇ ಗ್ರಾಮದ ಇಬ್ಬರು ಯುವತಿಯರನ್ನ ಪ್ರೀತಿಸ್ತಾ ಇದ್ದ ಅಂತ ತಿಳಿದು ಬಂದಿದೆ. ಏನೋ ಬೆಂಗಳೂರಿನಲ್ಲಿ ನರ್ಸಿಂಗ್ ಓದ್ತಾ ಇದ್ದ ನಂಜಮ್ಮಣಿ ಈತನ ಪ್ರೀತಿ ಬಲೆಗೆ ಬಿದ್ದಿದ್ಲು. ಆದರೆ ನಂಜಮ್ಮಣ್ಣಿಗೆ ಗೊತ್ತಾಗ್ತಾ ಇದ್ದಂತೆ ಆಂಜನೇಯಪುರದಲ್ಲಿ ಮತ್ತೊಬ್ಬ ಪ್ರೇಯಸಿ ಜೊತೆಗೆ ಮದುವೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ. 20 ದಿನದ ಹಿಂದೆ ನಂಜಮ್ಮಣಿ ಗ್ರಾಮಕ್ಕೆ ಬಂದಾಗ ವಿಷಯ ಗೊತ್ತಾಗಿದೆ. ಸಿದ್ದಪ್ಪ ಸ್ವಾಮಿ ನನ್ನನ್ನು ಪ್ರೀತಿಸ್ತಾ ಇದ್ದ ಎಂದು ಅದಕ್ಕೆ ಸಾಕ್ಷೀಕರಿಸುವ ಫೋಟೋವನ್ನು ಕೂಡ ನಂಜಮ್ಮಣ್ಣಿ ತನ್ನ ಮನೆಯಲ್ಲಿ ತೋರಿಸಿದ್ದಾಳೆ. ಈ ಬಗ್ಗೆ ಮಗಳ ಪ್ರಿಯಕರನ್ನು ಆಕೆಯ ಪಾಲಕರು ಪ್ರಶ್ನಿಸಿದ್ದು ಇಬ್ಬರನ್ನೂ ಕೂಡ ಮದುವೆ ಆಗ್ತೇನೆ, ಯಾರಿಗೂ ಮೋಸ ಮಾಡೋದಿಲ್ಲ ಎಂದಿದ್ದಾನೆ. ಇದಕ್ಕೆ ಯುವತಿಯ ಪಾಲಕರು ಒಪ್ಪಿಲ್ಲ. ಇದಾದ ಬಳಿಕ ನಂಜಮ್ಮಣ್ಣಿಗೆ ಕರೆ ಮಾಡಿದ ಸಿದ್ದಪ್ಪ ಸ್ವಾಮಿ, ನಿಮ್ಮ ಮನೆಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ಇಬ್ಬರು ಒಟ್ಟಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಸಾವಿನಲ್ಲಿ ಒಂದಾಗೋಣ ಎಂದು ಕರೆದಿದ್ದಾನೆ. ಏನೋ ಪ್ರಿಯಕರ ಹೇಳ್ತಾ ಇರುವುದು ನಿಜವೆಂದು ನಂಬಿ ನಂಜಮ್ಮಣಿ ಬಂದಿದ್ದು, ಇಬ್ಬರು ಒಟ್ಟಿಗೆ ನೇಣು ಹಾಕಿಕೊಂಡಿದ್ದಾರೆ, ಇತ್ತ ನೇಣು ಹಾಕಿಕೊಳ್ಳುವ ಹಾಗೆ ಸಿದ್ದಪ್ಪ ಸ್ವಾಮಿ ನಾಟಕ ಮಾಡಿದ್ದು, ಪ್ರೇಯಸಿ ನಿಜವಾಗಿಯೂ ನೇಣಿಗೆ ಕೊರಳೊಡ್ಡಿದ್ದಾಳೆ. ಸದ್ಯ ಮಗಳನ್ನ ಕಳೆದುಕೊಂಡಂತಹ ಪೋಷಕರು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಿಂದ ಗಾಂಜಾ ತರಿಸಿಕೊಂಡು ಬೆಂಗಳೂರು ನಗರದ ವಿವಿಧೆಡೆ ಮಾರಾಟ ಮಾಡ್ತಾ ಇದ್ದ ಇಬ್ಬರು ದುಷ್ಕರ್ಮಿಗಳನ್ನು ಕೋರಮಂಗಲ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಆರೋಪಿಗಳಿಂದ 48.60 ಲಕ್ಷ ರೂಪಾಯಿ ಮೌಲ್ಯದ 141 ಕೆಜಿ ಗಾಂಜಾ, ತೂಕದ ಯಂತ್ರ ಮತ್ತು ಮಾರಕಾಸ್ತ್ರಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಏನೋ ವಿಶಾಖಪಟ್ಟಣದ ಚಡ್ಡಕೃಷ್ಣನ್ ಹಾಗೂ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಮೂರ್ತಿ ಬಂಧಿತರು ಅಂತ ತಿಳಿದು ಬಂದಿದೆ. ಇದೇ ವೇಳೆ ಕೋರಮಂಗಲ ಬಳ್ಳಾರಿ ಕಾಲೋನಿ ಬಳಿಯ ಆರೋಪಿಗಳು ಗಾಂಜಾ ಮಾರಾಟ ಮಾಡಲು ಮುಂದಾಗಿದ್ರು. ಈ ಮಾಹಿತಿಯನ್ನು ಆಧರಿಸಿ ದಾಳಿ ನಡೆಸಿದ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದಾರೆ. ಏನೋ ಆರೋಪಿಗಳು ಆಂಧ್ರದ ವಿಶಾಖಪಟ್ಟಣ ಜಿಲ್ಲೆಯ ಅರಕು ಗುಡ್ಡಗಾಡು ಪ್ರದೇಶದ ಆದಿವಾಸಿಗಳಿಂದ ಕಡಿಮೆ ಬೆಲೆಗೆ ಗಾಂಜಾ ಖರೀದಿಸ್ತಾ ಇದ್ರು, ಇದನ್ನ ನಗರಕ್ಕೆ ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಎಂಬುದು ತನಿಖೆಯಲ್ಲಿ ತಿಳಿದು ಬಂದಿದೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.